ತುಂಗಭದ್ರಾ ಹಂಗಾಮಿ ಕಾರ್ಮಿಕರನ್ನ ತೆಗೆದು ಹೊರಗುತ್ತಿಗೆ ನೇಮಕ ಮಾಡಿರೋದನ್ನ ವಿರೋಧಿಸಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ತಾಲೂಕು ಸಮಿತಿ ನೇತೃತ್ವದಲ್ಲಿ ಗಾಂಧಿ ವೃತ್ತ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಯಿತು. ಹೊರಗುತ್ತಿಗೆ ಆಧಾರದ ಮೇಲೆ ನಮ್ಮನ್ನ ದುಡಿಸಿಕೊಳ್ಳಬೇಡಿ, ನಾಲ್ಕೈದು ತಿಂಗಳಿಂದ ವೇತನ ಪಾವತಿ ಇಲ್ಲದಿರುವುದರಿಂದ ಹಗಲು ರಾತ್ರಿ ಮುಷ್ಕರ ಆರಂಭಿಸಿದ ಹಂಗಾಮಿ ಕಾರ್ಮಿಕರನ್ನು ಸರ್ಕಾರ ಮತ್ತು ನೀರಾವರಿ ಇಲಾಖೆ ಬೇಡಿಕೆ ಈಡೇರಿಸುವಲ್ಲಿ ವಿಫಲವಾಗಿದ್ದು ಹೊರಗುತ್ತಿಗೆ ಪದ್ಧತಿಯನ್ನ ಕೈಬಿಡದಿದ್ದರೆ ಮುಂದಿನ ಹಂತದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಬರೆದ ಮನವಿ ಪತ್ರವನ್ನ ತಹಶೀಲ್ದಾರ್ಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರಮಜೀವಿ ಎಪಿಎಂಸಿ ಹಮಾಲರ ಸಂಘ ತಾಲೂಕು ಸಮಿತಿ ಮುಖಂಡರುಗಳಾದ ಎಂ ಗಂಗಾಧರ್, ತಿಮ್ಮಣ್ಣ ಯಾದವ, ಮಾಬುಸಾಬ ನಾಗಪ್ಪ, ಎಚ್ಆರ್ ಹೊಸಮನಿ ಸೇರಿದಂತೆ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು.